ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಬ್ಯೂಟಿ ಟಿಪ್ಸ್ ಇನ್ ಕನ್ನಡ. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹೋಮ್ ರೆಮಿಡಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಹೋಮ್ ರೆಮಿಡಿಯಿಂದ ಖಂಡಿತವಾಗ್ಲೂ ನಿಮ್ಮ ಸೌಂದರ್ಯವನ್ನು ನೀವು ಇನ್ನಷ್ಟು ಹೆಚ್ಚಾಗಿಸ್ಕೋಬಹುದು. ತುಂಬಾ ಈಸಿಯಾಗಿ ಮನೆಯಲ್ಲಿ ಎಲ್ಲರಿಗೂ ಕೂಡ ಅವೈಲೇಬಲ್ ಆಗುವಂತಹ ಒಂದು ದಾಸವಾಳ ಹೂವಿನಿಂದ ಒಂದು ಹೋಮ್ ರೆಮಿಡಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ದಾಸವಾಳ ಹೂವು ಸಾಮಾನ್ಯವಾಗಿ ಎಲ್ಲರೂ ಕೂಡ ನೋಡಿರ್ತೀರಾ, ಹಾಗೆ ಎಲ್ಲರೂ ಕೂಡ ಸುಮಾರು ಜನಗಳು ಹಳ್ಳಿ ಕಡೆ ನಾವು ಹೋದರೆ ಸುಮಾರು ಕಡೆ ದಾಸವಾಳ ಹೂವಿನ ಗಿಡಗಳನ್ನು ನೋಡ್ತಾ ಇರ್ತೀವಿ. ಇದರಲ್ಲಿ ಸುಮಾರು ಒಂದು ಔಷಧಿ ಗುಣಗಳು ಇದೆ. ದಾಸವಾಳ ಹೂವು ಮತ್ತು ದಾಸವಾಳದ ಎಲೆ ಎಲ್ಲ ಕೂಡ ಉಪಯೋಗಿಸ್ತಾರೆ. ಹಾಗೆ ನೀವು ಕೂಡ ಇವತ್ತು ದಾಸವಾಳ ಹೂವಿನಿಂದ ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸ್ಕೋಬೋದು, ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ದಾಸವಾಳ ಹೂವಿನಲ್ಲಿ ಎರಡು ವಿಧಗಳನ್ನು ನಾವು ನೋಡಬಹುದು, ಬಿಳಿ ದಾಸವಾಳ ಹಾಗೆ ಕೆಂಪು ದಾಸವಾಳ ಅಂತ. ಸೊ ಇದರಲ್ಲಿ ಹೈಬ್ರಿಡ್ ಮತ್ತು ನಾಟಿ ದಾಸವಾಳವನ್ನು ಕೂಡ ನೋಡ್ಬೋದು. ಸೊ ನಾನು ನಾಟಿ ದಾಸವಾಳವನ್ನು ಉಪಯೋಗಿಸಿ ಇವತ್ತು ನಾನು ಒಂದು ಹೋಮ್ ರೆಮಿಡಿನ ಶೇರ್ ಮಾಡ್ತಾ ಇರೋದು. ಸೊ ಸಾಮಾನ್ಯವಾಗಿ ನೋಡಿ, ಇದು ಈ ದಾಸವಾಳ ಹೂವನ್ನು ಉಪಯೋಗಿಸಿ ಇವತ್ತು ನಾನು ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದರಲ್ಲಿ ನಿಮ್ಮ ಸ್ಕಿನ್ನಿಗೆ ಸ್ಕಿನ್ನಲ್ಲಾಗುವಂತಹ ಒಂದು ಏಜ್ ರಿಂಕಲ್ಸ್ ಇರ್ಬೋದು, ಹಾಗೆ ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ಮತ್ತು ತುಂಬಾ ಗ್ಲೋ ಬರುತ್ತೆ ನಿಮ್ಮ ಸ್ಕಿನ್ನಿಗೆ. ಖಂಡಿತ ಇದನ್ನು ನೀವು ವಾರದಲ್ಲಿ ಒಂದಿನ ಹಚ್ಚಬೇಕು, ಎರಡು ದಿನ ಹಚ್ಚಬೇಕು ಅಂತ ಅಲ್ಲ, ನೀವು ಬೇಕಿದ್ರೆ ಕಂಟಿನ್ಯೂಸ್ ಆಗಿ ಇದನ್ನು ಅಪ್ಲೈ ಮಾಡ್ಬೋದು. ಒಂದಿನ ನೀವು ಈ ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡು 2-3 ದಿನದವರೆಗೂ ಕೂಡ ನೀವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಕೂಡ ಇಟ್ಕೊಂಡು ನೀವು ಫೇಸಿಗೆ ಅಪ್ಲೈ ಮಾಡ್ಬೋದು. ಫ್ರೆಂಡ್ಸ್, ತುಂಬಾ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಸೊ ನಾನು ಸಾಮಾನ್ಯವಾಗಿ ನಾನು ಎಲ್ಲಾದರೂ ಆಚೆ ಹೋದಾಗ ನನಗೆ ದಾಸವಾಳ ಹೂವು ಸಿಕ್ಕಿದಾಗ ಖಂಡಿತ ನಾನು ಇದನ್ನು ನನ್ನ ಫೇಸಿಗೆ ಅಪ್ಲೈ ಮಾಡ್ತೀನಿ, ಯಾಕೆಂದರೆ ಅದರಲ್ಲಿ ಅಷ್ಟು ಒಂದು ಗ್ಲೋಯಿಂಗ್ ಬರುತ್ತೆ ಸ್ಕಿನ್ನಿಗೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ನಿಮಗೆ ಆಗ ರಿಸಲ್ಟ್ ಗೊತ್ತಾಗುತ್ತೆ. ಓಕೆ, ಸೊ ಫ್ರೆಂಡ್ಸ್, ಇವತ್ತು ಮಾಡುವಂತಹ ಒಂದು ಹೋಮ್ ರೆಮಿಡಿನ ಫಸ್ಟು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ, ಬನ್ನಿ. ದಾಸವಾಳ ಹೂವನ್ನು ನಾವು ಈಗ ಫೇಸಿಗೆ ಅಪ್ಲೈ ಮಾಡೋದಕ್ಕೆ ಮತ್ತು ಇದನ್ನು ಹೇರ್ಗೆ ತಲೆ ಕೂದಲು ಬೆಳೆಯೋದಕ್ಕೂ ಕೂಡ ಇದನ್ನು ಉಪಯೋಗಿಸ್ತಾರೆ. ಹಾಗೆ ಎಲೆ ಕೂಡ ಉಪಯೋಗಿಸ್ತಾರೆ. ದಾಸವಾಳ ಗಿಡದ ಎಲೆ ಇರುತ್ತಲ್ಲ, ಸೊ ಆ ಎಲೆ ನಾವು ತಲೆಗೆ ಒಂದು ಪ್ಯಾಕ್ನ ಮಾಡಿ ಕೂಡ ಅಪ್ಲೈ ಮಾಡಬಹುದು. ಸೊ ಈಗ ದಾಸವಾಳ ಹೂವಿನ ಒಂದು ರೆಮಿಡಿನ ಹೇಗೆ ನಾವು ತಯಾರಿಸ್ಕೊಳ್ಳೋದು ಅಂತ ನೋಡ್ಕೊಂಬಂದಿದ್ದೀರಾ. ಸೊ ನೋಡಿ ನೋಡಿ, ಈ ಥರ ಟೇಸ್ಟಿಯಾಗಿ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಬರ್ಬೇಕು. ಬಟ್ ಇದನ್ನು ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಅಂಟಂಟ್ ಅಂತ ಅನ್ನಿಸ್ಬೋದು, ಯಾಕೆಂದರೆ ದಾಸವಾಳ ಹೂವು ಸಾಮಾನ್ಯವಾಗಿ ಅಂಟ್ತಾ ಇರುತ್ತೆ. ಸೊ ಅದನ್ನು ಗ್ರೈಂಡ್ ಮಾಡೋದಾಗಲೂ ಕೂಡ ಅಷ್ಟೇ, ಅದು ಅಂಟ್ತಾ ಇರುತ್ತೆ. ನೋಡಿ,
ಹೀಗೆ ಸ್ಪೂನಲ್ಲಿ ಹಾಕಿದ್ರು ಕೂಡ ಸ್ಪೂನಲ್ಲಿ ನಿಲ್ಲೋದಿಲ್ಲ. ಓಕೆ, ಸೊ ಈ ಥರ ಇರುತ್ತೆ. ಬಟ್ ಇದರಿಂದ ತುಂಬಾ ನಿಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಗ್ಲೋಯಿಂಗ್ ಸಿಗುತ್ತೆ, ಒಂದು ಒಳ್ಳೆ ವೈಟ್ ಆಗುತ್ತೆ, ಬ್ರೈಟ್ ಆಗುತ್ತೆ. ಮತ್ತು ನೀವು ಯಾವುದೇ ಒಂದು ಫಂಕ್ಷನಿಗೆ ಹೋಗಬೇಕಾದ್ರೂ ಒಂದು ಎರಡು ದಿನ ಇದನ್ನು ಅಪ್ಲೈ ಮಾಡಿ ಆಗ ನಿಮ್ಮ ಸ್ಕಿನ್ನು ಎಷ್ಟು ಬ್ರೈಟ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇವಾಗ ನಾನು ಇದನ್ನು ಫೇಸಿಗೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ಬನ್ನಿ, ಈ ದಾಸವಾಳ ಹೂವಿನಿಂದ ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಸೌಂದರ್ಯ ಇನ್ನೂ ಕೂಡ ಹೆಚ್ಚಾಗುತ್ತೆ. ನಾವು ಫೇರ್ ಆಗಿದ್ದೀವಿ, ನಮಗೆ ಬೇಡ ಅಂತ ಅಂದರೆ ಖಂಡಿತವಾಗ್ಲೂ ಹಾಗನ್ನಕ್ಕೆ ಹೋಗ್ಬಿಡಿ. ಇದು ಒಂದ್ಸಲ ನೀವು ಈ ಪ್ಯಾಕ್ ಖಂಡಿತ ಒಂದು ಶೈನ್ ಬರುತ್ತೆ, ಮತ್ತು ನಿಮಗೆ ಯಾವುದೇ ರೀತಿಯಾದ ಏಜ್ ರಿಂಕಲ್ಸ್ ಇದ್ರೂ ಕೂಡ ಅದು ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ 100% ಶೋರ್ ಆಗಿ ಹೇಳ್ತೀನಿ, ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಒಂದು ಒಳ್ಳೆ ನಿಮಗೆ ಗ್ಲೋಯಿಂಗ್ ಸಿಗುತ್ತೆ ನಿಮ್ಮ ಸ್ಕಿನ್ನಿಗೆ, ಮತ್ತು ಒಂದು ಒಳ್ಳೆ ಬ್ರೈಟ್ನಿಂಗ್ ಸಿಗುತ್ತೆ. ಸೊ ಈಗ ನಾನು ನನ್ನ ಫೇಸಿಗೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ, ಬನ್ನಿ. ಇದನ್ನ ಹಚ್ಚಬೇಕಾದ್ರೆ ನಿಮಗೆ ಸ್ವಲ್ಪ ಅನಿಸ್ಬಹುದು, ಬಟ್ ಇಲ್ಲ ನೋಡಿ ಈ ಥರ. ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.